today being the final day of this wonderful music festival, Sri Ramavarma Kalamandir, we all know how many years it has been doing it. Especially after the pandemic, this was a very, very necessary thing. They had to do it, they did it in a wonderful, wonderful manner. One family, entirely, totally dedicated to classical music, Carnatic classical music. It's a very, very rare scenario. Yaropara Hangu Ilade, Yaropara Marjiku Vadapade. Classical music, Tebutwagi, Prince, Gauravisi, our entire family, yellow, our yellow, Mysore, so much. I have been on the extra Mysore connection there. ಅವರೆಲ್ಲರೂ ಸಂಗೀತಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ರಾಮಭಕ್ತ ಕಲಾವಂತರನ್ನು ನಾವು ಯಂಗ್ ಮ್ಯೂಸಿಷಿಯನ್ನು ಪ್ರಮೋಟ್ ಮಾಡೋದ್ರ ಜೊತೆಗೆ ಕ್ಲಾಸಿಕಲ್ ಮ್ಯೂಸಿಕ್ನ ಗ್ಲೋರಿಫೈ ಮಾಡೋದ್ರ ಜೊತೆಗೆ ಇದರ ಒಂದು ಗ್ಲೋರಿಯನ್ನು ಅತ್ಯದ್ಭುತವಾಗಿ ಈ ಫೆಸ್ಟಿವಲ್ ಮುಖಾಂತರ ಪ್ರತಿ ವರ್ಷ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಸಪೋರ್ಟ್ ಯಾವತ್ತಿಗೂ ಇದೇ ಇರುತ್ತೆ. ನಾವು ನಮ್ಮ ತಂದೆಯವರು ಅತ್ಯಂತ ಗೌರವಿಸಿದಂಥ ಒಂದು ಕುಟುಂಬ, ಕೃಷ್ಣಪ್ರಸಾದ್ ಅವರಾಗಲಿ ಅವರ ಇಬ್ಬರು ಸಹೋದರಿಯರು ಇಬ್ಬರು ನಮ್ಮನ್ನು ಚಿಕ್ಕ ವಯಸ್ಸಿನ ಬಹುಶಃ ನಾನು ನನ್ನ ಹುಟ್ಟಕ್ಕಿಂತ ಮುಂಚಿತವಾಗಿ ಅದಕ್ಕೆ ನನ್ನ ತಂದೆ ಜೊತೆ ಹಾಗಾಗಿ ನಮಗೆ ವಿಶೇಷವಾದ ಒಂದು ಗೌರವ. ಅವರಿಗೆ ನೂರು ನೂರಾರು ಕಾಲ ಅವರನ್ನ ಆರೋಗ್ಯದಿಂದ ಅವ್ರಿಗಿರಲಿ, ಇದೇ ಥರ ಕರ್ನಾಟಕ ಸಂಗೀತದ ಸೇವೆ ನಿರಂತರವಾಗಿ ನಡೀತಾ ಇರಲಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರವು ಅವರಿಗೆ ಇರಲಿ ಅಂತ ವಿನಯಪೂರ್ವಕವಾಗಿ ಇದೊಂಥರ ವೋಟ್ ಆಫ್ ಥ್ಯಾಂಕ್ಸ್ ಅಂತ ಅವ್ರು ನಮಗೆ ಮಾಡೋದ್ರು ನಾವೇ ಅವ್ರು ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಮಾಡಬೇಕು ತುಂಬ ಅದ್ಭುತವಾಗಿ ಒಂದು ಫೆಸ್ಟಿವಲ್ನ ಮಾಡಿದಾಗ ನಾವು ಕಲಾವಿದರು ನಾವೇನು ನಾವು ಪ್ರಪಂಚದಾದ್ಯಂತ ಸುತ್ತಾಡ್ತೀವಿ. ನಮ್ಗೆ ಗೊತ್ತಿದೆ, ನಮಗೆ ಬೆಳಗ್ಗೆ ನಾನು ದೆಹಲಿಯಿಂದ ಬಂದ್ವಿ, ಇನ್ನೆಲ್ಲ ನಾಳೆ ಪ್ರವೀಣ್ಜಿಯಲ್ಲಿ ಹೋಗ್ತಾರೆ, ಗುರುವಿಂದೆಲ್ಲ ಓಡಾಡ್ತಾ ಇರ್ತಾನೆ. ಬಟ್ ನಮ್ಮೂರು ನಮ್ಮ ಜಾಗ ನಮ್ಮ ಜನ ಅಂತಂದ್ರೆ ಒಂದು ವಿಶೇಷವಾದ ಮಿಡಿತ ಎಲ್ಲರಿಗೂ ಪ್ರೀತಿಯಿಂದ ಹೇಳ್ತಾ ನಿಮ್ಮೆಲ್ಲರೂ ನಿಮ್ಮೆಲ್ಲರ ಆಶೀರ್ವಾದವನ್ನು ನಾವುಗಳೆಲ್ಲರೂ ಮನಸ್ಸಿಗೆ ಕೇಳ್ತಾ ನಿಮ್ಮೆಲ್ಲ ಹಾರೈಕೆಯನ್ನು ಕೇಳ್ತಾ ಇನ್ನು ಒಂದು ಕಾಂಪೋಸಿಷನ್ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀನಿ. ಕೃಷ್ಣ ನೀ ಬೇಗನೆ ಬಾರೋ ಅಂತ ನಾಗಣ್ಣ ಹೇಳ್ತಾನೆ.